Hi, welcome to IIMS. Ivattu MS Word 9th class. Okay? Ivattin class alli find, replace, select. Ivugal bagge naniga explain maadta idini. Find andre gurutisodu anta. Iga balashtu matter galanna type maadirthivi. Ondu word namge yavudu ondu important word ide. Adanna naavu ee ondishtu matter alli athwa ondu letter type maadirthivi athwa ondu 10 page 20 page type maadirthivi. ಅವಾಗ ಆ ಒಂದು ವರ್ಡ್ ಅನ್ನ ಫೈಂಡ್ ಮಾಡಬೇಕು ಕಂಪ್ಯೂಟರ್. ಹುಡುಕೋದು ನಮಗೆ ಕಷ್ಟ ಆಗುತ್ತಲ್ವಾ, ಅದೇ ಕಂಪ್ಯೂಟರೇ ಫೈಂಡ್ ಮಾಡಬೇಕು ಎಲ್ಲೆಲ್ಲಿದೆ ಅದು ಆ ಲೆಟರ್ ಅಥವಾ ಆ ವರ್ಡ್ ಎಲ್ಲಿದೆ ಅಂತ ಫೈಂಡ್ ಮಾಡಬೇಕು. ಅವಾಗ ಏನು ಮಾಡ್ತೀವಿ, ಫೈಂಡ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟು ರೀಪ್ಲೇಸ್ ಅಂದರೆ ಆ ಪ್ಲೇಸಲ್ಲಿ ಆ ವರ್ಡ್ ಇರೋ ಜಾಗದಲ್ಲಿ ಬೇರೆ ವರ್ಡ್ನ ಹಾಕಬೇಕು, ಆ ಟೈಮಲ್ಲಿ ರೀಪ್ಲೇಸ್ ಯೂಸ್ ಆಗುತ್ತೆ. ಸೆಲೆಕ್ಟ್ ಅಂದರೆ ನಾವು ಏನು ಮ್ಯಾಟರ್ ಟೈಪ್ ಮಾಡಿರ್ತೀವಿ ಅದನ್ನು ಸೆಲೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅದನ್ನು ಹೇಗೆ ವರ್ಕ್ ಮಾಡೋದು ಪ್ರಾಕ್ಟಿಕಲ್ ಆಗಿ ಎಮ್ ಎಸ್ ವರ್ಡ್ ಅಲ್ಲಿ ಅಂತ ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಸೊ ನೋಡಿ ಯೂಸ್ ಮಾಡ್ಕೊಳ್ಳಿ. ಓಕೆ ಫೈನ್, ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ನಾನು ಒಂದಿಷ್ಟು ಮ್ಯಾಟರ್ನ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲೇನಿದೆ, IIMS ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ಸ್ ಅಂತ ಇದೆ. ಇಲ್ಲಿಷ್ಟು ಸ್ವಲ್ಪ ಮ್ಯಾಟರ್ಗಳು ಟೈಪ್ ಇದೆ, ಒಂದು ಪೇಜ್ ಒಂದೂವರೆ ಪೇಜ್ ಅಷ್ಟಿದೆ. ಇದ್ರ ಮೇಲೆ ನಾನಿವಾಗ ಫೈಂಡ್, ರೀಪ್ಲೇಸ್, ಸೆಲೆಕ್ಟ್ ಈ 3 ಆಪ್ಷನ್ಸನ್ನು ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ. ಏನೇನು ಚೇಂಜ್ ಆಗುತ್ತೆ ಅಂತ ನೋಡಿ. ಇಲ್ಲಿ ಹೋಮ್ ರಿಬ್ಬನ್ನಲ್ಲಿ ಏನಿದೆ, ಫೈಂಡ್, ರೀಪ್ಲೇಸ್, ಸೆಲೆಕ್ಟ್. ಓಕೆ, ಸೊ ಇದರಲ್ಲಿ ಏನೇನಿದೆ ಅದನ್ನು ಹೇಗೆ ವರ್ಕ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ನೇದು ಫೈಂಡ್. ಫೈಂಡ್ ಕ್ಲಿಕ್ ಮಾಡಿದರೆ ಅದು ಏನಾಗುತ್ತೆ, ಇದಕ್ಕೆ ಶಾರ್ಟ್ಕಟ್ ಕೀ ಯಾವುದು ಗೊತ್ತಾ, ಕಂಟ್ರೋಲ್ ಎಫ್. ಕಂಟ್ರೋಲ್ ಎಫ್ ಕೂಡ ಮಾಡ್ಬೋದು ಅಥವಾ ಇಲ್ಲಿ ಫೈಂಡಿಗೆ ಹೋಗಿ ಕ್ಲಿಕ್ ಮಾಡಿ ನೋಡ್ಬೋದು. ಸೊ ಈಗ ನೀವು ಹೊಸದಾಗಿ ಕಲಿತಾ ಇದ್ದೀರಿ ಅಂತಂದರೆ ನಾನೀಗ ಕಂಟ್ರೋಲ್ ಎಫ್ ಮಾಡಿದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಈ ಥರ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಈ ಡೈಲಾಗ್ ಬಾಕ್ಸಲ್ಲಿ ನಾವು ಇವಾಗ ಒಂದು ಬಾಕ್ಸ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಮೇಲ್ಗಡೆ ನಿಮಗೆ, ಈ ಬಾಕ್ಸ್ನಲ್ಲಿ ನಾನು ಟೈಪ್ ಮಾಡಬೇಕು. ಇದರಲ್ಲಿ ಯಾವುದಾದ್ರೂ ಒಂದು ವರ್ಡ್, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ IIMS ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ನೆಕ್ಸ್ಟ್ ಮತ್ತೆ IIMS ಈ ಇಷ್ಟು ಮ್ಯಾಟ್ರಲ್ಲಿ ಎಲ್ಲೆಲ್ಲಿದೆ, ಹುಡುಕೋದು ತುಂಬ ಕಷ್ಟ, ಟೈಮ್ ಭಾಳ ತೊಗೊಳುತ್ತೆ ನಾವು ಹುಡುಕ್ಬೇಕು ಅಂತಂದರೆ. ಓಕೆ, ಅವಾಗೇನು ಮಾಡ್ತೀನಿ ನಾನು, ಇಲ್ಲಿ IIMS ಅಂತ ಇದೆಯಲ್ಲ ಅದರಲ್ಲಿ ಸ್ಕಿಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಮಾಡಬೇಕು ಅಥವಾ ಅದನ್ನು ಫೈಂಡ್ ಮಾಡಬೇಕು ಫಸ್ಟ್ ಎಲ್ಲೆಲ್ಲಿದೆ ಅಂತ. ನೋಡಿ ಇಲ್ಲಿದೆ. ಸೊ ನಾನೀಗ ಟೈಪ್ ಮಾಡ್ತಾ ಇದ್ದೀನಿ, IIMS ಅಂತ ಟೈಪ್ ಮಾಡ್ತೀನಿ. ಟೈಪ್ ಮಾಡಿದರೆ ಸಿಸ್ಟಮ್ ಏನು ಮಾಡುತ್ತೆ ನೋಡಿ, IIMS ಎಲ್ಲೆಲ್ಲಿದೆ ಅದನ್ನು ಎಲ್ಲದನ್ನು ತೋರಿಸ್ತಾ ಇದೆ. ನೋಡಿ ಎಷ್ಟಿದೆ IIMS ಅಂತ, 1 ಇದೆ. ಸೊ ಇಲ್ಲಿ 2, 3, 4, 5, 6, 7, ಓಕೆ 8, ಒಟ್ಟು ಈ ಒಂದು ಫೈಲಲ್ಲಿ 8 ಟೈಮ್ ನಾವೇನು ಮಾಡಿದ್ದೀವಿ, IIMS ಅಂತ ಟೈಪ್ ಮಾಡಿದ್ದೀವಿ. IIMS ಇದೆ ಅದು ನಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕಾಣಿಸ್ತಿದ್ದಲ್ಲ ಇಲ್ಲಿ ನಿಮಗೆ, ಯೆಲ್ಲೋ ಕಲರ್ ಆಗಿದೆ ಅಲ್ಲ, ನಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇದೆ ಕಂಪ್ಯೂಟರ್. ನೆಕ್ಸ್ಟ್ ಅದಾದಮೇಲೆ ನೋಡಿ, ಈ ಪೇಜಲ್ಲಿ ಈ ಥರ ಇದೆ, ಎಲ್ಲೆಲ್ಲಿ ಎಲ್ಲೋ ಇದೆ ಅಲ್ಲಿ IIMS ಇದೆ ಅಂತ ಕಂಪ್ಯೂಟರ್ ತೋರಿಸ್ತಾ ಇದೆ. ಆರ್ ಡಾಟಾ IIMS ಅಂತ ಇದೆ, ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇದು ಫಸ್ಟ್. ಇದು ನೋಡಿ ಇಲ್ಲೊಂದು ಹತ್ರ ಇದೆ. ನೆಕ್ಸ್ಟ್ ಇಲ್ಲಿ ದಕ್ಕಿಂತ ಮುಂಚೆ ಬಂದಿದೆ IIMS, ಕಾಣಿಸ್ತಿದಲ್ಲ ನಿಮಗೆ, ಇಲ್ಲಿ ದ ಇದೆ, ದಕ್ಕಿಂತ ಮುಂಚೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಹೀಗೆ ಏನಾಗುತ್ತೆ ನಮಗೆ ತೋರಿಸ್ತಾ ಹೋಗುತ್ತೆ IIMS ಎಲ್ಲೆಲ್ಲಿದೆ ಅಂತ. ಇದನ್ನು ನಾವೇನು ಮಾಡಬೇಕೀಗ, ರೀಪ್ಲೇಸ್ IIMS ಇರೋ ಜಾಗದಲ್ಲಿ, ನಾನು ಕ್ಲೋಸ್ ಮಾಡಿದ್ದೀನಿ ಈಗ, IIMS ಇರೋ ಜಾಗದಲ್ಲಿ ರೀಪ್ಲೇಸ್ IIMS ಎಲ್ಲೆಲ್ಲಿದೆ ಅಲ್ಲಿ ಏನು ಬರಬೇಕು. ಸೊ ಸ್ಕಿಲ್ ಟ್ರೈನಿಂಗ್ ಅಂತ ಬರಬೇಕು, ಸ್ಕಿಲ್ ಅಂತ ಬರಬೇಕು. ಓಕೆ, ಸೊ ನಾನೇನು ಮಾಡ್ತೀನಿ, ಸ್ಕಿಲ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸ್ಕಿಲ್ ಅಂತ ಟೈಪ್ ಮಾಡಿದರೆ ಇಲ್ಲಿ ನೋಡಿ, ಇಷ್ಟು ಆಪ್ಷನ್ಸ್ ಇದೆ, ರೀಪ್ಲೇಸ್ ಇದೆ, ರೀಪ್ಲೇಸ್ ಆಲ್ ಇದೆ, ಫೈಂಡ್ ಇದೆ, ಕ್ಯಾನ್ಸಲ್ ಇದೆ. ರೀಪ್ಲೇಸ್ ಅಂದರೆ IIMS ಎಲ್ಲಿದೆ ಅದು ಏನಾಗುತ್ತೆ, ರೀಪ್ಲೇಸ್ ಆಗುತ್ತೆ, ಒಂದೊಂದೇ ರೀಪ್ಲೇಸ್ ಆಗುತ್ತೆ, ಅಟ್ ಎ ಟೈಮ್ ಎಲ್ಲದೂ ರೀಪ್ಲೇಸ್ ಆಗಲ್ಲ. ಓಕೆ, ಒಂದೊಂದೇ ಫಸ್ಟಿಂದ ಒಂದೊಂದೇ ರೀಪ್ಲೇಸ್ ಆಗ್ತಾ ಬರುತ್ತೆ ಅದಕ್ಕೆ. ಸೊ ರೀಪ್ಲೇಸ್ ಆಲ್ ಅಂದರೆ ಆ ಡಾಕ್ಯುಮೆಂಟಲ್ಲಿ ಎಷ್ಟು ಟೈಪ್ ಅಂದರೆ ಎಷ್ಟು ಸರಿ, ನಾವು IIMS ಅಂತ ಟೈಪ್ ಮಾಡಿದ್ದೀವಿ, 100 ಪೇಜ್ ಬೇಕಾದರೂ ಇರಲಿ, ಒಂದೇ ಸರಿ ಒಂದೇ ಸೆಕೆಂಡಲ್ಲಿ ನಮಗೇನಾಗುತ್ತೆ, ರೀಪ್ಲೇಸ್ ಆಲ್ ಆಗಿಬಿಡುತ್ತೆ. ಓಕೆ, ಅದನ್ನು ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿ ಗೊತ್ತಾಗುತ್ತೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ರೀಪ್ಲೇಸ್ ಅಂತ ಕೊಡ್ತೀನಿ. ರೀಪ್ಲೇಸ್ ಅಂತ ಕೊಟ್ಟರೆ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇಲ್ಲಿ ಆ್ಯಕ್ಚುಲಿ ಕರ್ಸರ್ ಇಲ್ಲಿರೋದ್ರಿಂದ ಇಲ್ಲಿಂದ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ನಿಮಗೆ ಇಲ್ಲಿ IIMS ಅಂತಿದೆ, ಈಗ ಚೇಂಜ್ ಆಗುತ್ತೆ ನೋಡಿ, ಕಾಣಿಸ್ತಿದೆ ಅಲ್ವಾ ಸ್ಕಿಲ್. ನೋಡಿ IIMS ಎಲ್ಲಿದೆ ಅಲ್ಲಿ ಸ್ಕಿಲ್ ಬಂದಿದೆ. ಓಕೆ, ನೆಕ್ಸ್ಟ್ ರೀಪ್ಲೇಸ್ ನೋಡಿ, ಕಾಣಿಸ್ತಿದೆ ನೋಡಿ, ಇಲ್ಲಿ ನಿಮಗೆ ಕಲರ್ ಚೇಂಜ್ ಆಗಿದೆ. ಮತ್ತೆ ರೀಪ್ಲೇಸ್ ಪ್ರೆಸ್ ಮಾಡ್ತೀನಿ, ನೆಕ್ಸ್ಟ್ ಲೈನಲ್ಲಿ ಎಲ್ಲಿದೆ ಅಂತ ಹುಡುಕುತ್ತೆ, ಅಲ್ಲಿ ರೀಪ್ಲೇಸ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬರ್ತದೆ ನೋಡಿ, ಇವಾಗ ಇಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ, ಇಲ್ಲಿಗೆ ಬರುತ್ತೆ. ಸೊ ರೀಪ್ಲೇಸ್ ನೋಡಿ, ಕಾಣಿಸ್ತಿದೆ ಅಲ್ಲ, ರೀಪ್ಲೇಸ್. ಓಕೆ, ಸೊ ರೀಪ್ಲೇಸ್ ಕೊಡ್ತಾ ಹೋದರೆ
ಏನಾಗುತ್ತೆ, ಸೊ ಒಂದೊಂದೇ ರೀಪ್ಲೇಸ್ ಆಗುತ್ತೆ. ಲಾಸ್ಟಿಗೆ ನಿಮಗೆ ಏನ್ ಬಂದಿದೆ, ವರ್ಡ್ ಹ್ಯಾಸ್ ರೀಚ್ ದ ಎಂಡ್ ಆಫ್ ದ ಡಾಕ್ಯುಮೆಂಟ್. ಎಲ್ಲ ಈ ಡಾಕ್ಯುಮೆಂಟ್ ಅಲ್ಲಿ ಎಂಡ್ ತನಕ ನಾನು ಏನ್ ಮಾಡಿದೀನಿ, ರೀಪ್ಲೇಸ್ ಮಾಡಿದೀನಿ. ಡು ಯು ವಾಂಟ್ ಕಂಟಿನ್ಯೂ ಸರ್ಚಿಂಗ್ ಅಂತ ಕೇಳ್ತಾ ಇದೆ. ಸರ್ಚಿಂಗ್ ಮಾಡಕ್ ಮತ್ತೆ ಮುಂದೆಗಡೆ ಏನು ಟೈಪ್ ಮಾಡಿಲ್ಲ ನಾವು, ಓಕೆ. ಅದಕ್ಕೋಸ್ಕರ ಓಕೆ ಆಯ್ತು ಅಂತ ಹೇಳಿದ್ದೀನಿ. ಸರ್ಚ್ ಮತ್ತೆ ಇಲ್ಲಿ ಮೇಲ್ಗಡೆ ಒಂದಿದೆ, ಇದನ್ನು ಕೂಡ ಚೇಂಜ್ ಮಾಡುತ್ತೆ. ಓಕೆ ಫೈನ್, ನೋಡಿ, ವರ್ಡ್ ಹ್ಯಾಸ್ ಫಿನಿಶ್ಡ್ ಸರ್ಚಿಂಗ್ ದ ಡಾಕ್ಯುಮೆಂಟ್. ಓಕೆ, ಎಂ ಎಸ್ ವರ್ಡ್ ನಲ್ಲಿ ನಾನು ಸರ್ಚ್ ಮಾಡೋದನ್ನ ಮುಗಿಸಿದ್ದೀನಿ, ಚೇಂಜ್ ಮಾಡಿದ್ದೀನಿ ಅಂತ ಕಂಪ್ಯೂಟರ್ ಹೇಳ್ತಾ ಇದೆ. ಗೊತ್ತಾಗಿದೆಲ್ಲ ನಿಮಗೆ, ಈಗ ಏನ್ ಗೊತ್ತಾಗಿದೆ, IIMS ಇರೋ ಜಾಗದೆ ಅಂದ್ರೆ ರೀಪ್ಲೇಸ್ ಅಂದ್ರೆ ಆ ವರ್ಡ್ ತೆಗೆದು ಇನ್ನೊಂದು ಬೇರೆ ವರ್ಡ್ ಅನ್ನ ಹಾಕ್ಲಿಕ್ಕೆ ರೀಪ್ಲೇಸ್ ಯೂಸ್ ಮಾಡ್ತೀವಿ. ಓಕೆ ಫೈನ್, ಈಗ ನೋಡಿ, ಸ್ಕಿಲ್ ಇರೋದನ್ನ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಇವಾಗ ಸ್ಕಿಲ್ ಇದೆ ಅಲ್ವಾ, ಆ ಸ್ಕಿಲ್ ಇರೋ ಜಾಗದಲ್ಲಿ ನಾವೇನ್ ಮಾಡ್ಬೇಕು, ಬೇರೆದನ್ನೇ ಕೊಡ್ಬೇಕು. ಸ್ಕಿಲ್ ಇರೋ ಜಾಗದಲ್ಲಿ ನಾನು ಏನ್ ಕೊಡ್ತೀನಿ, ಸೊ ಇಂಡಿಯಾ ಅಥವಾ ಕರ್ನಾಟಕ ಅಂತ ಕೊಡ್ತೀನಿ. ಕರ್ನಾಟಕ ಅಂತ ಕೊಟ್ಟಿದ್ದೀನಿ, ಕೊಟ್ಟು ರೀಪ್ಲೇಸ್ ಅಂತ ಕೊಡ್ತೀನಿ. ನೋಡಿ, ರೀಪ್ಲೇಸ್ ಆಗ್ತಾ ಇದೆ, ಕಾಣಿಸ್ತಿದೆ ಅಲ್ಲ. ನೋಡಿ, ಕರ್ನಾಟಕ ಅಂತ ಬಂದಿದೆ ಅಲ್ವಾ ಇಲ್ಲಿ. ಸಿ, ಅಬ್ಸರ್ವ್ ಮಾಡಿ, ನೀವು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಓಕೆ, ಸೊ ಈಗ ಒಂದು ರೀಪ್ಲೇಸ್ ಆಯ್ತು. ಓಕೆ ಸರ್, ರೀಪ್ಲೇಸ್ ಆಲ್ ಅಂದ್ರೆ ಏನು ಸರ್? ರೀಪ್ಲೇಸ್ ಆಲ್ ಅಂತಂದ್ರೆ ಒಂದೇ ಸರಿ ಎಲ್ಲ ಆಗುತ್ತೆ. ಇಲ್ಲಿ ಕರ್ನಾಟಕನ ಫಸ್ಟ್ ಇಟ್ಟಿದ್ದೇನೆ ನೋಡಿ, ಕಾಣಿಸ್ತಿದೆ ಅಲ್ವಾ. ಸೊ ನೋಡಿ, ರೀಪ್ಲೇಸ್ ಮತ್ತೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಏನಾಗಿದೆ, ಕರ್ನಾಟಕ ಇರೋ ಜಾಗದಲ್ಲಿ ಯಾವತ್ತು ನಾವು ಯಾವುದು ಇದೆ ಫಸ್ಟು, ಮತ್ತೆ ನೆಕ್ಸ್ಟ್ ಯಾವ್ದು ಆಗ್ಬೇಕು, ಅಬ್ಸರ್ವ್ ಮಾಡಿ. ಇಲ್ಲಿ ಕಾಣಿಸ್ತಿದೆ ನಿಮಗೆ, ಫೈಂಡ್ ವಾಟ್ ಕರ್ನಾಟಕ ಫೈಂಡ್ ಮಾಡಬೇಕು. ರೀಪ್ಲೇಸ್ ವಿತ್, ಯಾವ್ದು ರೀಪ್ಲೇಸ್ ಆಗ್ಬೇಕು. ಫಾರ್ ಎಕ್ಸಾಂಪಲ್, ನಾನೀಗ 1111 ಕೊಡ್ತೀನಿ. 1-1 ಕೊಟ್ರೆ ನಿಮಗೆ ಫೈಂಡ್ ಮಾಡಕ್ ಈಸಿ ಆಗುತ್ತೆ ಅಂತ. ಓಕೆ, ರೀಪ್ಲೇಸ್ ಆಲ್ ಕೊಡ್ತೀನಿ, ಒಂದೇ ಸರಿಗೆ ಎಲ್ಲ ಆಗ್ಬಿಡುತ್ತೆ, ರೀಪ್ಲೇಸ್ ಆಗ್ಬಿಡುತ್ತೆ. ಈ ಡಾಕ್ಯುಮೆಂಟ್ ಅಲ್ಲಿ ಇರೋದು ಕರ್ನಾಟಕ ಇರೋ ಜಾಗದಲ್ಲಿ 1111 ಬರುತ್ತೆ ಅಷ್ಟೇ. ಸಿ ನೋಡಿ, ಚೇಂಜ್ ಆಗಿದೆ ಅಲ್ಲ, ನೋಡಿ ಕಾಣಿಸ್ತಿದೆ ಅಲ್ಲ ಇಲ್ಲಿ. ಸಿ, ನೀವು ಈ ತರ ಏನ್ ಮಾಡ್ಬೇಕು, ರೀಪ್ಲೇಸ್, ರೀಪ್ಲೇಸ್ ಆಲ್, ಗೊತ್ತಾಗಿದೆ ಅಲ್ವಾ. ನೆಕ್ಸ್ಟ್ ಗೋ ಟು ಅಂತ ಇದೆ. ಗೋ ಟು ಅಂದ್ರೆ ಏನ್ ಗೊತ್ತಾ, ನೀವೀಗ 100 ಪೇಜ್ ಟೈಪ್ ಮಾಡಿರ್ತೀರಿ, ಟೈಪ್ ಮಾಡಿದಾಗ ನೀವು ಸಡನ್ ಆಗಿ ಫೇಜ್ ನಂಬರ್ 85 ಹೋಗ್ಬೇಕು, ಮತ್ತೆ ಅಲ್ಲಿ ಎಷ್ಟು ಲೈನ್ ನಂಬರ್ 10 ಹೋಗ್ಬೇಕು. ನೀವು ನಿನ್ನೆ ಕರೆಕ್ಷನ್ ಮಾಡ್ತಾ ಇರ್ತೀರಿ ಬಿಫೋರ್ ಡೇ, ಓಕೆ. ಕರೆಕ್ಷನ್ ಮಾಡ್ಬೇಕಾದ್ರೆ ಅದರಲ್ಲಿ ಏನಾಗುತ್ತೆ, ನೀವು ಈಗ 85 ಪೇಜ್ ತನಕ ಕರೆಕ್ಷನ್ ಮಾಡಿರ್ತೀರಿ, ನೀವೇ ಅಲ್ಲಿಗೆ ಹೋಗಿ ಹುಡುಕೊಂಡು ಹೋಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಕಂಪ್ಯೂಟರ್ಗೆ ಗೋ ಟು ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ಪೇಜ್ ಕೇಳುತ್ತೆ, ಪೇಜ್ ಕೊಡ್ತೀನಿ. ಹೌದಾ, ಇಲ್ಲಿ ನಮ್ಗೆ ಈಗ 85 ಪೇಜ್ ಇಲ್ಲ, ಆಕ್ಚುಲಿ ನಾ 2 ಪೇಜ್ ಅಷ್ಟೇ ಮಾಡಿದ್ದೀನಿ. ಅದಕ್ಕೆ ಗೋ ಟು ಅಂತ ಇದೆಯಲ್ಲ, ಪೇಜ್ ಸೆಲೆಕ್ಟ್ ಮಾಡಿಕೊಂಡ್ರೆ ಗೋ ಟು ಅಂತ ಕ್ಲಿಕ್ ಮಾಡಿದೆ ಅಂದ್ರೆ ಪೇಜ್ ಯಾವಷ್ಟು, 2 ಅಂತ ಕೊಟ್ಟು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಗೋ ಟು ಅಂದ ತಕ್ಷಣ 2 ಪೇಜಿಗೆ ಹೋಗ್ಬಿಡುತ್ತೆ. ಕಾಣಿಸ್ತಿದೆ ಅಲ್ಲ 2 ಪೇಜ್ ಅಂತ. 2 ಪೇಜ್ ಲೈನ್ ನಂಬರ್ ಎಷ್ಟು ಕೊಡ್ಬೇಕು ನಾವೀಗ, ಲೈನ್ ನಂಬರ್ 2 ಕೊಡ್ತೀನಿ ನಾನು. ಈಗ ನೋಡಿ, ಇಲ್ಲಿ ಎಷ್ಟನೇ ಪೇಜ್ ಅಲ್ಲಿ, ಎಷ್ಟನೇ ಲೈನ್ ಅಲ್ಲಿ ಇದೆ ನಮ್ದು ಈಗ ಕರ್ಜರ್. ಕರ್ಜರ್ ಬ್ಲಿಂಕ್ ಆಗೋದು ನೀವು ಅಬ್ಸರ್ವ್ ಮಾಡ್ಬೇಕು. ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಏನಾಗಿದೆ, ಲೈನ್ ನಂಬರ್ 2 ಕೊಟ್ಟಿದ್ದೀನಿ. ಲೈನ್ ನಂಬರ್ 2 ಅಂತ ಕ್ಲಿಕ್ ಮಾಡಿ ಗೋ ಟು ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ನೋಡಿ ಲೈನ್ ನಂಬರ್ 2 ಕಾಣಿಸ್ತಿದೆ ಅಲ್ಲ. ಈಗ ನಿಮ್ ಕರ್ಜರ್ ಎಲ್ಲಿದೆ, ಟೋಟಲ್ ಈ ಡಾಕ್ಯುಮೆಂಟ್ ಅಲ್ಲಿ ಲೈನ್ ನಂಬರ್ 2 ಅಲ್ಲಿ ಕಾಣಿಸ್ತಿರುತ್ತೆ, ಕಾಣಿಸ್ತಿದೆ ನೋಡಿ ಇಲ್ಲಿ. ಹೌದಾ, ಸೊ ಏನಿದೆ, ರೀಪ್ಲೇಸಿಗೆ ಬಂದಿದೆ. ಅಂದ್ರೆ ಫಸ್ಟ್ ಲೈನ್ ಯಾವ್ದಿದೆ, ಫೈಂಡ್ ಅನ್ನೋದು ಫಸ್ಟ್ ಲೈನ್ ಆಗಿದೆ, ರೀಪ್ಲೇಸ್ ಅನ್ನೋದು ಸೆಕೆಂಡ್ ಲೈನ್ ಆಗಿದೆ. ಓಕೆ ಫೈನ್, ಈಗ ನಿಮ್ಗೆ ಏನ್ ಗೊತ್ತಾಗ್ಬೇಕು ಅಂದ್ರೆ, ಫೈಂಡ್ ಮಾಡೋದು, ರೀಪ್ಲೇಸ್ ಮಾಡೋದು, ಮತ್ತೆ ಗೋ ಟು ಮಾಡೋದು. ಸೆಲೆಕ್ಟ್ ಮಾಡೋದು ನಿಮಗೆಲ್ಲ ಗೊತ್ತಾಗಿದೆ, ಸೆಲೆಕ್ಟ್ ಅಂತಂದ್ರೆ ನಾವೇನ್ ಮಾಡ್ತೀವಿ, ಸೊ ಈ ತರ, ಸೊ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಕಾಣಿಸ್ತಿದೆ ಅಲ್ಲ ಇಲ್ಲಿ. ಸಿ, ಸೆಲೆಕ್ಟ್ ಆಲ್, ಸೆಲೆಕ್ಟ್ ಆಲ್ ಅಂತಂದ್ರೆ, ಸೊ ಸೆಲೆಕ್ಟ್ ಆಲ್, ನೋಡಿ ಆ ಡಾಕ್ಯುಮೆಂಟ್ ಅಲ್ಲಿ ಏನೇನಿದೆ ಎಲ್ಲ ಸೆಲೆಕ್ಟ್ ಆಗುತ್ತೆ. ಕಾಣಿಸ್ತಿದೆ ಅಲ್ಲ, ಕಲರ್ ಚೇಂಜ್ ಆಗಿರೋದು. ಓಕೆ, ಇದು ಸೆಲೆಕ್ಟ್ ಆಲ್, ಸೆಲೆಕ್ಟ್ ಆಲ್ ಕೊಡ್ತೀನಿ. ಸೆಲೆಕ್ಟ್ ಆಲ್ ಕೊಟ್ಟು ಇದನ್ನ ಆಬ್ಜೆಕ್ಟ್ ಅಂತ ನಾನು ಹೇಳಿದ್ರೆ, ಸೊ ಆಬ್ಜೆಕ್ಟ್ ನೋಡಿ ಈಗ ಚೇಂಜ್ ಆಗುತ್ತೆ, ಆಗಲ್ಲ ಅಂದ್ರೆ ಕರ್ಸರ್ ಮೂವ್ ಅದ್ರ ಮೇಲೆ ಸೆಲೆಕ್ಟ್ ಮಾಡಕ್ ಆಗಲ್ಲ. ಓಕೆ, ಆಬ್ಜೆಕ್ಟ್ ತರ ಆಗುತ್ತೆ ಟೆಕ್ಸ್ಟ್. ಓಕೆ ಫೈನ್, ಹೀಗೆ ಏನ್ ಮಾಡ್ಬೇಕಿದೆ, ಸೊ ಫಸ್ಟ್ ನಾವು ಫೈಂಡ್ ಗೊತ್ತಾಗಿದೆ, ರೀಪ್ಲೇಸ್ ಗೊತ್ತಾಗಿದೆ, ಸೆಲೆಕ್ಟ್ ಗೊತ್ತಾಗಿದೆ. ಓಕೆ, ಸೊ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗೋಣ. ಫೈನ್, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.